আগে আগে বন্ধু বন্ধু ಒಂದು ಮಾಹಿತಿ ಬಂತು ಬೆಳಿಗ್ಗೆ ಬೆಳಿಗ್ಗೆ 11:30 ಗಂಟೆ ನಂತರ ಬಂದು ಇಲ್ಲ ಒಂದು ನೀವು ಸೀನಿಯರ್ ಇದ್ದೀರಿ ಮಾಜಿ ಮುಖ್ಯಮಂತ್ರಿ ಒಂದು ಬೇರೆಯವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ 30 ವರ್ಷದಿಂದ ಇಡೀ ರಾಜ್ಯದಲ್ಲಿ ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸುವಂಥ ಕೆಲಸ ನಾನು ಮಾಡಿದ್ದೀನಿ. ಸೀನಿಯರ್ ಲೀಡರು ಮಂತ್ರಿಯಾಗಿ ಸ್ಪೀಕರ್ ಆಗಿ ರಾಜ್ಯಾಧ್ಯಕ್ಷನಾಗಿ ಲೀಡರ್ ಆಫ್ ಅಪೋಸಿಷನ್ ಆಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ನಾನು. ಮತ್ತು ಹಲವಾರು ವರ್ಷ ಬರೇ ಹುಬ್ಳಿಗಾರ ಸೆಂಟ್ರಲ್ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು ಬೆಳೆಸಲಿಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನಾನು ಮಾಡಿದ್ದೀನಿ. ಹಿಂದೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಅನಂತಕುಮಾರ್ ಅವರು ಈಶ್ವರಪ್ಪ ಮತ್ತು ಎಲ್ಲರ ನಾಯಕತ್ವದಲ್ಲಿ ಎಲ್ಲರೂ ಕೂಡಿಕೊಂಡು ಇವತ್ತು ಇಲ್ಲಿ ಪಾರ್ಟಿ ಕಟ್ಟಿ ಬೆಳೆಸುವಂಥ ಕೆಲಸ ನಾವು ಮಾಡಿದ್ದೀವಿ. ಮತ್ತು ನೂರಾರು ಜನರಿಗೆ ಟಿಕೆಟ್ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ನಾನು ಒಂದು ಪ್ರಶ್ನೆಯಿಂದ ನಾನು ಕೇಳಿದೆ, ಇಲ್ಲಿ 6 ಸಲ ನಾನು ಆರಿಸಿಕೊಂಡಿದ್ದೀನಿ, ಪ್ರತಿ ಸಲ 25,000 ಮತಗಳ ಅಂತರದಿಂದ ನಾನು ಗೆದ್ದು ಬಂದಿದ್ದೆ. ಇವತ್ತು ನಾನು ನಿಲ್ಲಬಾರ್ದು ಅನ್ನುವುದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಿದೆ. ಕಾರಣ ಏನು, ನನ್ನ ಮೈನಸ್ ಪಾಯಿಂಟ್ಸ್ ಏನು, ಅಥವಾ ಸರ್ವೇದಲ್ಲಿ ಈ ಸರ್ವೆ ಅನ್ನುವಂಥದ್ದು ಮಾಡ್ತಾರೆ ಎಲ್ಲ ಕ್ಷೇತ್ರಕ್ಕೂ ಮಾಡಿದ್ದಾರೆ, ಸರ್ವೆ ಮಾಡಿದಾಗ ನನ್ನ ಮಾಹಿತಿ ಪ್ರಕಾರ ಪಾಸಿಟಿವ್ ಸರ್ವೆ ಬಂದದ್ದು. ಆಲ್ಮೋಸ್ಟ್ 70% ಅಷ್ಟು ಪಾಸಿಟಿವ್ ಆದಂಥ ರೆಸ್ಪಾನ್ಸು ಪಬ್ಲಿಕ್ ಒಪಿನಿಯನ್ ಬಂದದ್ದು. ಮತ್ತು ಅದ್ರ ಬಗ್ಗೆ ಏನಂತಂದಾಗ, ಇಲ್ಲ ನಿಮ್ಮ ಬಗ್ಗೆ ಸರ್ವೇದಲ್ಲಿ ಪಾಸಿಟಿವ್ ಇದೆ ಅನ್ನುವಂಥ ಮಾತನ್ನು ವರಿಷ್ಠರು ಹೇಳಿದ್ರು. ಸರ್ವೇದಾಗೂ ಇದೆ ಇದೆ. ಮತ್ತು ನಮ್ಮ ನನ್ನ ರಾಜಕಾರಣದ ವ್ಯವಸ್ಥೆ ಒಂದು ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ, ಯಾವುದೇ ಒಂದು ಅಲಿಗೇಷನ್ಸ್ ಇಲ್ಲ. ಒಂದು ಪಕ್ಷಕ್ಕೆ ನಿಷ್ಠನಾಗಿ ರಾಯಲ್ ಆಗಿ ಇವತ್ತು ನಾನು ಕೆಲಸ ಮಾಡಿದ್ದೀನಿ. ಹೀಗಾಗಿ ಈ ರಾಯಲಿಟಿನೇ ಇವತ್ತು ಇದು ಇದರಿಂದ ಮೈನಸ್ ಆಗುತ್ತೋ ಏನೋ, ರಾಯಲ್ ಆಗಿ ಕೆಲಸ ಮಾಡಿದಂಥವ್ರಿಗೆ ಗೌರವ ಇಲ್ಲನೋ ಎನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಿದೆ. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಅವರು ಆ ರೀತಿ ಹೇಳಿದಾಗ ನನಗೆ ಮನಸ್ಸಿಗೆ ನಿಜವಾಗಿ ಬೇಜಾರಾಯಿತು. ಏನಪ್ಪ 30 ವರ್ಷ ಪಾರ್ಟಿ ಕಟ್ಟಿ ದೊರೆಯುವಂಥವ್ರಿಗೆ ಜಗದೀಶ್ ಶೆಟ್ಟರಿಗೆ ಈ ರೀತಿಯಾದಂಥ ಒಂದು ಬರ್ತದಲ್ಲ ಅನ್ನುವಂಥ ಪರಿಸ್ಥಿತಿ ಮನಸ್ಸಿಗೆ ಭಾಳ ಬೇಜಾರಾಯಿತು. ಮತ್ತು ಎಲ್ಲಿಯವರಿಗೆ ಬೇಡಪ್ಪ ರಾಜಕಾರಣ ಬೇಡ, ಮತ್ತು ನಿಮಗೊಂದು ಬೇರೆ ಅವಕಾಶ ಅದನ್ನು ಹೇಳಿದರು, ಬೇರೆ ನಿಮ್ಗೆ ಪಕ್ಷದವರು ಬೇರೆ ಅವಕಾಶ ಕೊಡ್ತೀವಿ ಬಂದು ಚರ್ಚೆ ಮಾಡ್ರಿ ಅನ್ನುವಂಥದ್ದು. ನಾನು ಹೇಳುವಂಥದ್ದು, ಇವತ್ತು ಮಾಜಿ ಮುಖ್ಯಮಂತ್ರಿ ಹಿರಿಯ ನಾಯಕರು ಒಂದು ಗೌರವ ಕೊಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಮತ್ತು ನಿಜವಾಗಿ ನಾನು ಚುನಾವಣೆಗೆ ನಿಲ್ಲಬಾರ್ದು ಅನ್ನುವಂಥ ಒಂದು ಆಸೆಗಳು ವರಿಷ್ಠರ ಮಧ್ಯದಲ್ಲಿ ಇದ್ದರೆ 2-3 ತಿಂಗಳ ಹಿಂದೆ ಕರೆದು ಇಲ್ಲ ಈ ರೀತಿ ಆಲೋಚನೆ ನಾವು ಮಾಡಿದ್ದೇವೆ, ನೀವು ಹಿರಿಯ ನಾಯಕರಿದ್ದೀರಿ, ಆ ಹಿನ್ನೆಲೆಯಲ್ಲಿ ನಿಮಗೆ ಬೇರೆ ಅವಕಾಶಗಳನ್ನು ಪಕ್ಷ ನಾವು ಕೊಡ್ತೀವಿ, ಅದಕ್ಕಾಗಿ ದಯವಿಟ್ಟು ಈ ಸಲ ಕಾಂಟೆಸ್ಟ್ ಮಾಡಬೇಡಿ ಅಂತ ಹೇಳಿದರೆ ನನಗೊಂದು ಗೌರವ ಇತ್ತು. ಇನ್ನೊಂದು 2 ದಿವಸ ಇದೆ ನಾಮಿನೇಷನ್ನು, ನಾಮಪತ್ರ ಸಲ್ಲಿಕ್ಕೆ ಇನ್ನೊಂದು 2 ದಿವಸ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಫೋನ್ ಮಾಡಿ ಹೇಳ್ತಾರೆ ಅಂತಂದರೆ ಮನಸ್ಸಿಗೆ ನಿಜವಾಗಿ ಬೇಜಾರಾಗಿದೆ. ಆ ಹಿನ್ನೆಲೆ ನಾನು ಹೇಳಿದ್ದೀನಿ ವರಿಷ್ಠರಿಗೆ, ನಾ ಮತ್ತೊಂದು ಸಲ ಕಾಂಟೆಸ್ಟ್ ಮಾಡ್ತೀನಿ. ಅದಕ್ಕೆ ಏನು ನೀವು ಈ ರೀತಿ ಹೇಳಿದಿರಿ ಅದು ನಂದು ಒಪ್ಪಿಗೆ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇನ್ನು ಒಂದು ನಿರ್ಣಯವನ್ನು ರೀಕನ್ಸಿಡರ್ ಮಾಡಿಕೊಂಡು ಮತ್ತೆ ನನಗೆ ಕಾಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ ಮೇಲೆ ಅವರು ಇದನ್ನು ಮತ್ತೊಮ್ಮೆ ನಾವು ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ನನಗೆ ವಿಶ್ವಾಸ ಇದೆ ಪಕ್ಷದ ವರಿಷ್ಠರ ಮೇಲೆ, ನನಗೆ ವಿಶ್ವಾಸ ಇದೆ ಮತ್ತು ನಾನು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಮತ್ತು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಒಂದೇ ಒಂದು ಈ ಒಂದು ರಾಜಕಾರಣಕ್ಕೆ ನಾನು ಬರುವುದು ಆಕ್ಸಿಡೆಂಟ್ಲಿ ಬಂದಿದ್ದು, ಮತ್ತು 6 ಬಾರಿ ನೇರವಾಗಿ ಇವತ್ತು ಹುಬ್ಳಿ ಗ್ರಾಮೀಣ ಮತ್ತು ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಜನ ಆಶೀರ್ವಾದ ಮಾಡಿ ಇವತ್ತು ನನಗೆ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಗೌರವ ಕೊಟ್ಟಿದ್ದಾರೆ. ಆ ಗೌರವಕ್ಕೆ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಗೌರವ ಕೊಡುವಂಥ ಕೆಲಸ ಪಕ್ಷದಿಂದ ಆಗೇ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಬೇರೆ ರೀತಿಯಾದಂಥ ವಿಚಾರ ನಡೀತಾ ಇದೆ ಅದನ್ನು ಬಹುಶಃ ಅದ್ರ ಬಗ್ಗೆ ಮತ್ತೆ
ಚರ್ಚೆಯನ್ನು ಮಾಡಿ ಒಂದು ಸರಿಯಾದಂಥ ನಿರ್ಧಾರಕ್ಕೆ ಬರ್ತಾರೆ ಗೊಳಿಸಿಕೊಳ್ಳುವಂಥ ವಿಶ್ವಾಸ ನಂಬಿಕೆ ನೀಡಿ.